ಫುಲ್ ಗರಂ ಆಗವ್ರೆ. ನಮಸ್ಕಾರ ಮೇಡಮ್. ಅಯ್ಯೋ ಏನು ಮೊದ್ಲು ಹೇಳಿದ್ದೀನಿ, ಅಲ್ಲೇ ಮನೆ ಹತ್ರನೇ ಬರ್ತಿದ್ದಪ್ಪ. ಇನ್ನು ಹೈದ್ರಾಬಾದ್ ಕರ್ಕೊಂಡು ಹೋಗ್ಬಿಡಿ, ಏನ್ ಮಾಡ್ತಾರ ಏನ್ ಕತ್ತೆ ಗೊತ್ತಿಲ್ಲ. ಅಯ್ಯೋಪ್ಪ ಗಾಯ್ಸ್, ಕಿಡ್ನಾಪ್ ಮಾಡ್ತಾ ಇದಾರೆ ಇವಾಗ. ಕಿಡ್ನಾಪ್ ಅಲ್ಲ, ಹಬ್ಬಕ್ಕೆ ರೋಸ್ಟ್. ನಿಮ್ಗೆ ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 200 ಕಿಲೋಮೀಟರ್ ಬಂದಿದ್ದಾರೆ. 200 ಕಿಲೋಮೀಟರ್ ಬಂದು ಅದಾದ್ಮೇಲೆ ಏನಾಯ್ತಾ ಗೊತ್ತಿಲ್ಲ, ಫುಲ್ ಚಾರ್ಜ್ ಅಪ್ ಆಗ್ಬಿಟ್ಟು ಫೋನ್ ಮಾಡಿ ಫುಲ್ ಚೆನ್ನಾಗಿ ಒಯ್ದು ಇವಾಗ ಬರ್ತಾ ಇದೀವಿ ಪಿಕ್ ಮಾಡೋದಕ್ಕೆ ವಾಪಸ್. ಅದು ಇಲ್ಲಿವರೆಗೂ ಬಂದೇ ವಾಪಸ್ ಬಂದಿರೋದು ಬೆಂಗಳೂರಿಗೆ. ಸೇಫ್ ರೈಡ್. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ಹೈದ್ರಾಬಾದ್ ಹೋಗ್ತಾ ಇದ್ದೀನಿ, ಸಡನ್ ಪ್ಲ್ಯಾನು. ನಮ್ಮ ಹುಡುಗರು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ ಹೋಗಿದ್ದಾರೆ ಹೈದ್ರಾಬಾದ್ ಕಡೆಗೆ ಕಾರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾರೆ ನನ್ನ ಪಿಕ್ ಮಾಡೋದಕ್ಕೆ. ಏನು ಸೀನು, ಏನು ಕತೆ ಅಂತಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ನಮ್ಮ ಹುಡುಗರು ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಯಶವಂತಪುರ ಹತ್ರ ಇದ್ದೀನಿ, ಮೆಟ್ರೋ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ಹತ್ರ ಇಲ್ಲೇ ಎಲ್ಲೋ ಮುಂದೆ ಇದಾರಂತೆ ಸಫೈರ್ ಮಾಲ್ ಆಪೋಸಿಟಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ ಏನು ಸೀನ್ ಅಂತ. ಬನ್ನಿ. ಹಲೋ ಡಿ ಗೈಸ್, ನಾವು ಫ್ರೆಂಡ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಐ ಮತ್ತೆ ಇದ್ರಲ್ಲಿ ಫುಲ್ಲು ಅಡ್ವೆಂಚರು ಮೇಡಮ್, ಫುಲ್ಲು ಗರಂ ಆಗವ್ರೆ. ನಮಸ್ಕಾರ ಮೇಡಮ್. ಅಯ್ಯೋ ಏನು ಮೊದ್ಲು ಹೇಳಿದ್ದೀನಿ, ಅಲ್ಲೇ ಮನೆ ಹತ್ರನೇ ಬರ್ತಿದ್ದಪ್ಪ. ಹೌದಾ, ನೋಡೋಣ. ಅಯ್ಯಪ್ಪ ನೋಡಿ ಗೈಸ್, ಫುಲ್ಲು ಈವಾಗ್ಲೇ ಆವಾಜ್ ಆಗ್ತಾ ಇದಾರೆ. ಇನ್ನು ಹೈದ್ರಾಬಾದ್ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರ ಏನ್ ಕತ್ತೇನೋ ಗೊತ್ತಿಲ್ಲ. ಹುಡುಗ ಯಾರು ಮಲ್ಕೋತಾರೆ ಅಯ್ಯಪ್ಪ. ನೋಡಿ ಲೇಸ್ ಗೀಸ್ ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಅಯ್ಯಪ್ಪ ಗೈಸ್, ನನ್ ಕಿಡ್ನಾಪ್ ಮಾಡ್ತಾ ಇದಾರೆ ಇವಾಗ. ಬೆಂಗಳೂರಿಂದ ಹೈದ್ರಾಬಾದ್ಗೆ ಕಿಡ್ನಾಪ್. ಕಿಡ್ನಾಪ್ ಅಲ್ಲ, ಹಬ್ಬಕ್ಕೆ ರೋಸ್ಟ್. ನಿನ್ಗೆ ನಾವು ಕಿಲೋಮೀಟರ್ ನಿಯರ್ ಬೈ ಕರ್ನೂಲ್ ಇದ್ವಿ ನಾವು. ಹಂಗೆ ಹೋಗತ್ತಾನೆ. ಮಧ್ಯದಲ್ಲಿ ನಿಲ್ಸಿದೀವಿ. ಇಲ್ಲಿ ನಮ್ಮ ಹಾರ್ಲಿ ಡೇವಿಡ್ಸನ್ ರೈಡರ್ಸ್ಗಳೆಲ್ಲ ಸಿಕ್ಕಿದ್ದಾರೆ. ಸೊ ಅವರು ರೈಡ್ಗೆ ಹೋಗ್ತಾ ಇದ್ದಾರೆ ಹೈದ್ರಾಬಾದ್ಗೆ. ಸೇಫ್ ರೈಡ್. ಆಲ್ಮೋಸ್ಟ್ ಇವಾಗ ಮರೂರು ಟೋಲ್ ಹತ್ರ ಇದ್ದೀವಿ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ. ಏನು ಸೀನ್ ಅಂತಂದರೆ, ಆ್ಯಕ್ಚುಲಿ ನಮ್ಮ ಹುಡುಗರೆಲ್ಲ ನಮ್ಮ ಸುಹಾಸ್ ಹೈದ್ರಾಬಾದಿಂದ ಬಂದಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೈದ್ರಾಬಾದ್ ಸೀಸನ್ ಮಾಡಿದಾಗ ಹೇಳಿದ್ದೆ, ನನ್ನ ಫ್ರೆಂಡ್ ಒಬ್ಬ ಬಿಗ್ ರಾಕಲ್ಲಿ ಇದ್ದಾನೆ ಅಂತ ಬಿಟ್ಟು ಹೈದ್ರಾಬಾದಲ್ಲಿ. ಬಿಗ್ ರಾಕ್ ಅಂತಂದರೆ ಡರ್ಟ್ ಬಕ್ ರೇಸ್ ಟ್ರ್ಯಾಕ್ ಅದು. ಸೊ ಇವಾಗ ಅರವಿಂದ್ ಕೆ ಪಿ ಅವರು ಡಿ ವಿ ಎಸ್ ಯಾವ್ದು ರೈಡ್ ಮಾಡ್ತಾರೋ, ಸಿ ಎ ಸಂತೋಷ್ ಅವರು ಹೀರೋ ಮೋಟೋ ಕಪ್ ರೈಡ್ ಮಾಡ್ತಾರೆ. ಸೊ ಸಿ ಎ ಸಂತೋಷ್ ಅವ್ರದ್ದೇ ಬಿಗ್ ರಾಕ್ ಇರೋದು. ಬ್ಯಾಂಗ್ಳೂರಲ್ಲಿ ಒಂದಿದೆ, ಇವಾಗ ಹೈದ್ರಾಬಾದಲ್ಲಿ ಒಂದಿದೆ.
ಅದನ್ನ ನೋಡ್ಕೊಡೋದು ನಮ್ಮ ಸುಹಾಸ್. ಸೊ ಲಾಸ್ಟ್ ಟೈಮ್ ಹೈದರಾಬಾದ್ ಸಿರೀಸ್ ಮಾಡಿದಾಗ ನಾನು ಹೇಳಿದ್ದೆ. ಸೊ ನಮ್ಮ ಸುಹಾಸ್ ಇವಾಗ ಬೆಂಗಳೂರಿಗೆ ಬಂದಿದ್ರು, ಸುಹಾಸ್ ಮತ್ತು ಸುಹಾಸ್ ವೈಫು. ಅದಾದಮೇಲೆ ಸರಿ ನಾವು ಇವಾಗ ರಿಟರ್ನ್ ಹೋಗ್ಬೇಕಾದ್ರೆ ನಮ್ಮ ಜೊತೆ ಹೈದರಾಬಾದ್ ಬಂದ್ಬಿಡಿ, ಒಂದು ವಾರ ಇದ್ಬಿಟ್ಟು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೇಳಿದರು. ಬಟ್ ನನಗೆ ಕೆಲಸ ಇತ್ತು, ಓಕೆನಾ, ಅದಕ್ಕೆ ನಾನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದೆ. ಬಟ್ ಏನಾಗಿದೆ ಅಂತಂದರೆ ನಮ್ಮ ಹುಡುಗರು ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 200 ಕಿಲೋಮೀಟ್ರ್ ಬಂದಿದ್ದಾರೆ. 200 ಕಿಲೋಮೀಟ್ರ್ ಬಂದು ಅದಾದಮೇಲೆ ಏನಾಯ್ತೋ ಗೊತ್ತಿಲ್ಲ, ಫುಲ್ಲು ಚಾರ್ಜ್ ಅಪ್ ಆಗಿಬಿಟ್ಟು ಫೋನ್ ಮಾಡಿ ಫುಲ್ಲು ಚೆನ್ನಾಗಿ ಒಯ್ದು ಇವಾಗ ಬರ್ತಾ ಇದ್ದೀವಿ ಪಿಕ್ ಮಾಡೋದಕ್ಕೆ ವಾಪಸ್. ಅದು ಇಲ್ಲಿವರೆಗೂ ಬಂದು ವಾಪಸ್ ಬಂದಿರೋದು ಬೆಂಗಳೂರಿಗೆ ಆಲ್ಮೋಸ್ಟ್ ಒಂದು 400 ಕಿಲೋಮೀಟ್ರ್ ಮತ್ತೆ ಬಂದು ಮನೆ ಹತ್ರ ಬಂದು ಪಿಕ್ ಮಾಡಿ ಇವಾಗ ಹೈದರಾಬಾದ್ ಹೋಗ್ತಾ ಇದ್ದೀವಿ. ಸೊ ನನಗೆ ಗೊತ್ತಿಲ್ಲ, ನಾನು ಒಂದು 2-3 ದಿನ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಮುಷಿ ನಮ್ಮ ದಿಲೀಪ ಒಂದು ವಾರ ಇರ್ತಾನೆ, ಬಟ್ ಅವ್ರು ಬಿಡಲ್ಲ, ಆಲ್ರೆಡಿ ಬರ್ತಾ ಇದೆ ನೋಡಲಿ ರಿಯಾಕ್ಷನ್ನು. ನಾಳಿದ್ದು ರಿಟರ್ನ್ ಆಗ್ಬಿಡ್ತೀನಿ ಸಂಡೇ. ಇವ್ರನ್ನ ಬುಧವಾರವರೆಗೂ ಕಳಿಸಲ್ಲ, ಹಬ್ಬ ಆದ್ಮೇಲೆ ಕಳಿಸೋದು. ನೋಡೋಣ ಗೈಸ್, ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಹಬ್ಬ 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 ಇರುತ್ತೆ. ಆಕ್ಚುಲಿ ನಂಗೆ ಬೇಜಾನ್ ಕೆಲಸಗಳಿದೆ, ಅದಕ್ಕೆ ಡಿಸೈಡ್ ಮಾಡ್ದೆ ಹೋದ್ರು ನೀನ್ ಹೆಂಗ್ ಲಾಕ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಏನೋ ಮಾಡ್ತಾರೆ ಗೈಸ್ ಒಟ್ಟಿನಲ್ಲಿ. ನನ್ನ ಕೆಲಸಗಳೆಲ್ಲ ಹೋಗೆ ಹೆಂಗಾದ್ರೆ. ಸೊ ನೋಡೋಣ ಇವಾಗ. ಆಕ್ಚುಲಿ ಇದು ಸಡನ್ ಪ್ಲ್ಯಾನು, ಯಾವುದೇ ಥರ ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ. ಯಾವುದು ಪ್ಲೇಸ್ಗೆ ಹೋಗ್ತೀವೋ ಏನೂ ಗೊತ್ತಿಲ್ಲ. ಏನು ಎಳ್ನೀರು ಬೇಡ, ನಂಗೆ ಬೇಡ, ತಗೋ ಎಳ್ನೀರು ಕುಡಿ ಕುಡಿ. ಸೊ ಇವರು ಬೆಂಗಳೂರಿಂದ ಬೆಳಿಗ್ಗೆ 4 ಗಂಟೆಗೆ ಹೊರಟಿತ್ತು, ಮತ್ತೆ ಬಂದು ಮತ್ತೆ ವಾಪಸ್ ರಿಟರ್ನ್ ಬಂದು ನಾನು ಒಂದು 11:00 ಆಫೀಸ್ ಲಾಗೌಟ್ ಮಾಡಿದ್ದು. 11:00 ಲಾಗೌಟ್ ಮಾಡಿ ಯಶವಂತಪುರ ಹತ್ರ ಬಂದೆ, ಯಾಕಂದ್ರೆ ಸಿಟಿ ಒಳಗಡೆ ಬರಬೇಕಾದ್ರೆ ಇವ್ರು ಮತ್ತೆ ಲೇಟ್ ಆಗುತ್ತೆ ಅಂತ. ಇವರು ಯಶವಂತಪುರವರೆಗೂ ಬಂದರು, ನಾನು ಮನೆಯಿಂದ ಮೆಟ್ರೋದಲ್ಲಿ ಯಶವಂತಪುರ ಬಂದು ಅಲ್ಲಿಂದ ಇವರು ನನ್ನನ್ನು ಪಿಕ್ ಮಾಡಿದ್ರು. ಸೊ ಹೋಗ್ತಾ ಇದ್ದೀವಿ ಹೈದರಾಬಾದ್ಗೆ. ಹೆವಿ ಬಿಸಿಲು, ಮದ್ಮಾಯಿದ್ರೆ ಸ್ವಲ್ಪ ಮಳೆ ಬರ್ತಿತ್ತು, ಬಟ್ ಇವಾಗ ಹೆವಿ ಬಿಸಿಲಿದೆ ಇಲ್ಲಿ ಹೈದರಾಬಾದ್ ಹತ್ರ. ಇವಾಗ ಒಂದು ಎಳ್ನೀರು ಕುಡಿಯೋಣ ಅಂತಂದ್ಬಿಟ್ಟು ನಿಲ್ಸಿದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಹೈದರಾಬಾದ್ ಹೋದ್ಮೇಲೆ, ಏನೇನು ಮಾಡ್ತೀವಿ ಅಂತಂದ್ಬಿಟ್ಟು ತೋರಿಸ್ತೀನಿ ಬ್ಲಾಗಲ್ಲಿ. ಇದೊಂಥರ ಏನಂದರೆ ಸಡನ್ ಪ್ಲ್ಯಾನ್ ಇದು, ಇದೊಂಥರ ಗಾಳಿಪಟ 3 ಅಂತ ಅನ್ಬೋದು. ಯಾಕಂದರೆ 2 ನೋಡಿರ್ತೀರ ನೀವು ಯಾವುದೇ ಥರ ಸಡನ್ನಾಗೆಲ್ಲ ಕರೀತಾರೆ ಕರ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು, ಸೇಮ್ ಇವಾಗ ಅದೇ ಸೀನ್ ಆಗ್ತಾ ಇದೆ ಗಾಳಿಪಟ ಪಾರ್ಟ್ 3. ಇವಾಗ ಟೆನ್ಷನ್ ಇಲ್ಲ, ನಮ್ಮ ಹುಡುಗನ್ನ ಹೈಜಾಕ್ ಮಾಡ್ಬಿಟ್ಟಿದ್ದೀರಿ ಬೆಂಗಳೂರಿಂದ. ಇವಂತರ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ನನ್ನನ್ನ. ಇವಾಗ ಈ ಹೈದರಾಬಾದ್ ಅಲ್ಲಿ ಏನೇನಾಗುತ್ತೆ ಇವನ್ ಜೊತೆ ನಾವು ಮುಂದಿನ ವ್ಲಾಗ್ ಅಲ್ಲಿ ಹಂಗೆ ಹೇಳ್ತಾ ಇರ್ತೀವಿ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್ ಸ್ಟೇ ಟ್ಯೂನ್ಡ್. ಏ ಯಾಕೆ ಹಿಂಗಾಗಿತಾ ಇದ್ದೀರಾ? ನಮ್ಮ ಹುಡುಗರುಗಳು ಬೇಜಾರ್ ನಗ್ತವ್ರೆ. ಆ್ಯಕ್ಚುಲಿ ಫುಲ್ಲು ಉದ್ದಕ್ಕೂ ಒಳ್ಳೆ ಫನ್ನಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಇವಾಗ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಮಚ್ಚಿ ಇಲ್ಲಿಂದ ಹೈದರಾಬಾದ್ 250 ಕಿಲೋಮೀಟರ್ಸ್ ಅಲ್ಲ. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 350 ಕಿಲೋಮೀಟರ್ಸ್ ಬಂದಿದ್ದೀವಿ. ಏ ಇರು, ಒಂದೇ ನಿಮಿಷ ಲಾಗ್ ಮಾಡಿಬಿಡ್ತೀನಿ. ಸೊ ಇವಾಗ ಆ್ಯಕ್ಚುಲಿ ಲಂಚ್ ಮಾಡಿರಲಿಲ್ಲ, ಆಲ್ಮೋಸ್ಟ್ ಇವಾಗ 4:45. ಸೊ ಇವಾಗ ಇಲ್ಲಿ ರಾಯಲ್ ಸೀಮಾ ಕಿಚನ್ಸ್ ಅಂತ ಇದೆ. ಸೊ ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ಲಂಚ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ನಾವು ಕರ್ನೂಲ್ ನಿಯರ್ ಬೈ ಇದ್ದೀವಿ. ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ ಮಾತ್ರ ಸೀರಿಯಸ್ಲಿ ಕ್ರೇಜಿ ಅಂತ ಅನ್ಬೋದು. ಲೈಕ್ ಕಾರಲ್ಲೂ ನೀವು ಕನ್ಸಿಸ್ಟೆಂಟಾಗಿ ಲೈಕ್ ಒಳ್ಳೆ ಪೇಸ್ ಮೇಂಟೈನ್ ಮಾಡ್ಬೋದು ಕಾರಲ್ಲಿ ಬೈಕಲ್ಲಿ. ಯಾಕಂದರೆ ಇದೆಲ್ಲ ಫುಲ್ಲೂ 8 ಲೇನ್ಸ್ ಇರೋದು, 8 ಲೇನ್ಸು, ಮಧ್ಯದಲ್ಲಿ 6 ಲೇನ್ಸ್ ಇದೆ. ಸೊ ರೋಡ್ ಫುಲ್ಲೂ ಖಾಲಿ ಇರುತ್ತೆ, ರೋಡ್ ಮಾತ್ರ ಕ್ರೇಜಿ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ. ಹಾಂ, ಅಲ್ಲ ಅಲ್ಲ ನಮ್ಮ ಹುಡುಗರು ಸ್ಟಾರ್ಟಿಂಗ್ ಅದು ಹೋಗ್ಬಿಟ್ಟು ಬಿಯರ್ ಅಂತ ಅನ್ಕೊಂಬಿಟ್ರೆ ಆ್ಯಕ್ಚುಲಿ ಅದು ಸೋಡಾ. ಇಲ್ಲಿ ಆ್ಯಕ್ಚುಲಿ ಆಂಬಿಯನ್ಸ್ ಎಲ್ಲ ಸಕತ್ತಾಗಿದೆ ನೋಡಿ, ಇಲ್ಲಿ ಹೈಜಿನಿಕ್ ಆಗಿ ಸಾಕಾಗೋದು. ಸೊ ಬೈ ದ ವೇ, ನೀವು ಇನ್ನೂ ಗೊತ್ತಿಲ್ಲ ಅಂತಂದರೆ ಇದು ನಮ್ಮ ಫ್ರೆಂಡ್ ಸುಹಾಸ್ ಆ್ಯಂಡ್ ಅವರ ವೈಫು ರಮ್ಯಾ. ಆ್ಯಂಡ್ ಇದು ಗೊತ್ತಲ್ಲ ನಮ್ಮ ಹುಡುಗ ದಿಲೀಪ, ಗೋವಾ ಬಾಯ್. ಎಸ್, ಗೋವಾ ಬಾಯ್. ಸೊ ಇವಾಗ ಒಳಗಡೆ ಬಂದು ಆರ್ಡರ್ ಮಾಡಿದ್ದೀವಿ. ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಆ್ಯಂಡ್ ಇವಾಗ ನಾವೇನು ಆರ್ಡರ್ ಮಾಡಿದ್ವಿ, ಇವಾಗ ಲೇಟ್ ಆಗಿದೆಯಲ್ಲ, ಸೊ ರೋಟಿ ತಿನ್ನಬೇಕು ಅಂದ್ಕೊಂಡ್ವಿ, ರೋಟಿ ಸಿಕ್ಕಿಲ್ಲ. ಸೊ ಫ್ರೈಡ್ ರೈಸು ಮತ್ತು ಒಂದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಹಾಂ, ನಮ್ಮ ಹುಡುಗ ಆ್ಯಕ್ಚುಲಿ ವೆಜ್ ಬಿರಿಯಾನಿ ಆರ್ಡರ್ ಮಾಡ್ದ. ಹೆಂಗೆ ಅಂದರೆ ವಿತೌಟ್ ಪನ್ನೀರ್, ವಿತೌಟ್ ಗೋಬಿ. ಹಾಂ, ಇದು ಹೆಂಗೆ ಅಂದರೆ ಚಿಕನ್ ಬಿರಿಯಾನಿನಲ್ಲಿ ಚಿಕನ್ ಹಾಕ್ಬಿಡಿ ಅಂತ ಅಂತಾರಲ್ಲ ಆ ಥರ. ಸೊ ಇವಾಗ ಲಂಚ್ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇನ್ನೊಂದು 250 ಕಿಲೋಮೀಟ್ರ್ ಇದೆ. ಲಂಚ್ ಚೆನ್ನಾಗಿತ್ತು. ಹೆಂಗಿತ್ತು ಲಂಚ್? ಸೂಪರ್, ಸೂಪರ್ ಅಲ್ಲ. ಸೊ ಇವಾಗ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5:30. Thank you.
ಸೊ ಫೈನಲಿ ಹೈದರಾಬಾದ್ ಬಂದು ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆ, ಬರಬೇಕಾದ್ರೆ ಹೈವೇನಲ್ಲಿ ಟ್ರಾಫಿಕ್ ಹೆವಿ ಇತ್ತು. ಸೊ ನೋಡಿ, ಇದೇ ನಮ್ಮ ಸುಹಾಸ್ ಮನೆ. ಇದನ್ನು ನೋಡ್ತಾ ಇದ್ರೆ ನಾವು ಲಾಸ್ಟ್ ಟೈಮ್ ಹೈದರಾಬಾದ್ಗೆ ಬಂದಿದ್ವಲ್ಲ, ಅದೇ ನೆನಪಾಗ್ತದೆ. ಸೊ ಫಸ್ಟ್ ಇವಾಗ ಬ್ಯಾಗಲ್ಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಮನೇಲಿ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಸಿಗುವ ಬಾಯ್ ಅಂದ್ರೆ ಹೊಸ ಕನ್ನಡ ಹೇಳ್ಕೊಡ್ತೀನಿ ಕೇಳಿ, ನಮ್ಗೆ ಸಿಗುವ ಬಾಯ್. ಸಿಗುವ ಬಾಯ್.